I like it, I like it. What is this, Kanta? What is this? CM Smile Gowdrow, ಅವರ ಮೂರು ತಿಂಗಳ ಅಭಿವೃದ್ಧಿ ಮಂತ್ರನ ಜಪಿಸ್ತಾ ಇದ್ರೆ ಯಡಿಯೂರಪ್ಪ ಜಾಮೀನು ಅಂತ ಬಾಯ್ ಬಡ್ಕೋತಾ ಇದಾರೆ. ಹೋಮ್ ಅಶೋಕ್ ಅನ್ನೋರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಫ್ಲವರ್ ಪಾರ್ಟಿನ ನೋಡಿ ಪಂಚ ಎತ್ಕೊಂಡು ನಗ್ತಾ ಇದಾರೆ. ಇನ್ನು ಪರಮೇಶ್ ಅನ್ನೋರು ಎದುರುಗಡೆ ಸಿಕ್ಸಿಕ್ ದೋರ್ನೆಲ್ಲ ಪರಿಸ್ತಾ ಇದ್ರೆ ಕೆಲವು ಕೈ ಪಾರ್ಟಿನವರು ರೆಸಾರ್ಟ್ ರಾಜಕೀಯನ ಶುರು ಮಾಡಿದ್ದಾರೆ. ಈ ಪಾಲಿಟಿಕ್ಸ್ ಅಂದ್ರೆ ಹಂಗೆ ಒಂಥರ ಯಕ್ಕ ರಾಜ ರಾಣಿ ಗೇಮ್ ತರ. ಇಲ್ಲಿ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಅಂತ ನನಗೂ ಗೊತ್ತಾಗಲ್ಲ, ನಿನಗ್ ಮೊದ್ಲೇ ಗೊತ್ತಾಗಲ್ಲ. ಹೌದು ಹೌದು ತಲೆಹರಟೆ, ನೀನು ಹೇಳಿದ ಮಾತು ಖಂಡಿತ ಸತ್ಯ. ಈ ಪೊಲಿಟಿಕ್ಸ್ ಅಂದ್ರೇನೆ ಹಾಗೆ ನೋಡಿಲ್ಲಿ, ಕಾದಿ ಕಾವಿ ಎರಡನ್ನು ಹಾಕಿಕೊಂಡು ಕಣ್ಣು ಕೆಂಪಗೆ ಮಾಡಿಕೊಂಡು ಶಿಕಾರಿಪುರದಿಂದ ಎದ್ದು ಈಗ ಬೆಂಗಳೂರಿನಲ್ಲಿ ಇದ್ದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗುತ್ತಿರುವ ಫ್ಲವರ್ ಪಕ್ಷದ ಲೀಡರ್ ಅನ್ನು ಲೆಕ್ಕ ಹಾಕುತ್ತಾ ಕೂತಿರುವ ಶ್ರೀ ಸನ್ಮಾನ್ಯ ಈಶು ಅಂಕಲ್ ಅವರು ಇವತ್ತು ಸಿಕ್ಕಾಪಟ್ಟೆ ಮಾತನಾಡಿದ್ದಾರೆ. ಅದೇನು ಮಾತನಾಡಿದಾರಂತ ನೀವು ಕಿವಿಗಟ್ಟು ಕೇಳಿರ್ಪೋ ಕೇಳ್ರಿ. ಈಶು ಅಂಕಲ್ ಆರಾಮಿದ್ರಪ್ಪ? ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ, ಯೋ ಸಖತ್ ತಪ್ಪಾಗಿಬಿಟ್ರೆ ಮತ್ತೆ ಓಕೆ ಇಲ್ಲ ಪರವಾಗಿಲ್ಲ. ಈಶು ಅಂಕಲ್ ಯಾಕೋ ನಿಮ್ಮ ನೋಡಿದ್ರೆ ನಂಗೆ ಪಾಪ ಅನ್ಸುತ್ತಲ್ವಾ? ಅಯ್ಯೋ ಪಾಪ ನಿಮ್ಮ ಬಗ್ಗೆ ನನಗೆ ಅನ್ಸುತ್ತೆ. ಅಯ್ಯೋ ಹೋಗ್ಬಿಡ್ರಿ, ಹಂಗೆ ಯಾಕೆ ನಂಗಾಗ್ತೀರಿ? ಮತ್ತೇನ್ರಿ ಅಂಕಲ್ ಯಾಕೋ ರಾಂಗ್ ಇರೋ ಹಾಗಿದೆಯಲ್ಲ, ಏನ್ ಸಮಾಚಾರ? ಸ್ವಲ್ಪ 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 ಬದಲನೇದಕ್ಕೆ ಹೋಗ್ಬಿಡ್ರಿ, ಯಾಕೆ ಸಿಟ್ಟಾಗ್ತೀರಿ? ಅದೇಪ್ಪ ನಾನು ಇಷ್ಟಂತ ಹೇಳಿದ್ದು, ಏನ್ ಮಾಡಿದೀರಿ ಅಂತಾನೆ ಹೇಳಿದ್ದು. ಹಂಗ್ಯಾಕ್ರಿ ಅಂಕಲ್ ನನ್ನ ಪ್ರಶ್ನೆಗೆ ಕರೆಕ್ಟ್ ಉತ್ತರನ ಕೊಡಲ್ಲ ನೀವು? ಅಲ್ಲ ನಾನು ಈ ಮೊದಲನೇ ಸೆಂಟೆನ್ಸ್ ಮುಗಿಸ್ಬಿಡ್ತೀನಿ, ನಿಮ್ಮ ಆ ಪದ ಹೇಳಿಸ್ಬಿಡಕ್ಕೆ ನಾನು ಇಲ್ಲಿ ಕೂತಿಲ್ಲ. ನನ್ನ ಬಗ್ಗೆ ಯಾವೊಂದು ನನಗೆ ಕನಿಕರ ಬೇಕಾಗಿಲ್ಲ. ಮೊದಲನೇ ಕೇಳಿ. ಅದು ಹೋಗ್ಬಿಡ್ರಿ, ಅದೇ ನಿಮ್ಮ ರೇಣುಕಾಚಾರ್ಯ ಅದ್ವಾನಿ ಬರಲ್ಲ ಅಂತ ಹೇಳಿದ್ರು, ಹಂಗೆ ಹೇಳಿದ್ರು ಅವರು? ಯಾರು ಹೇಳಿದ್ದಾರೆ? ಅರೇ ಏನ್ರಿ ಅಂಕಲ್, ಆಯ್ತಾ ಸ್ವಲ್ಪ ಕಾಮ ನೀವು ಕೇಳಿದ್ ಕಲ್ತ್ಕೊಡಿ. ನಾವ್ಯಾಕೆ ಸುಳ್ಳೇಣ, ನಿಮ್ಮ ಪಾರ್ಟಿ ಡ್ಯಾನ್ಸ್ ರಾಜನೇ ಹಂಗೆ ಹೇಳಿದ್ದು. ಸ್ವಲ್ಪ ತಡೀರಿ, ನೋ ಪ್ಲೀಸ್ ಸ್ವಲ್ಪ ತಡೀರಿ ಸ್ವಾಮಿ. ಹೋಗ್ಬಿಟ್ರಪ್ಪ, ಸುಮ್ಮನೆ ಯಾಕೆ ರಂಗಾಗ್ತೀರಿ? ಅಂದಾಗೆ ಅದ್ಯಾರೋ ನಿಮ್ಮ ಬೆಡ್ರೂಮಿಗೆ ಬಂದಿದ್ರಂತಲ್ಲ, ಏನದು ಸಮಾಚಾರ? ಇವರೇನು ಸೀದಾ ಬೆಡ್ರೂಮ್ ತನಕ ಬಂದ್ಬಿಡದ? ಯಾರು ಕರೆದಿದ್ರು ಅವರಿಗೆ? ಹೇ ಈಶು ಅಂಕಲ್, ಮಾತಿಗೆ ಸಿಟ್ಟಕ್ಕೆ ಹೋಗ್ಬೇಡ್ರ ನೀವು? ಹೇಳ್ರಿ ನೋಡಿ, ನೀವು ಪ್ರಶ್ನೆ ಕೇಳತ್ತಂಕ ಒಂದು ಪ್ರಶ್ನೆ ಸ್ವಲ್ಪ ತಡೀರಿ. ನೀವು ಪ್ರಶ್ನೆ ಕೇಳಿದ ಪೂರ ಉತ್ತರ ಕೇಳ್ಬೇಕು ತಾನೇ? ನೀವು ಉತ್ತರ ಕೇಳಿದ್ರೆ ನೀವು ಅಲ್ಲಿಂದ ಹೋಗ್ಬಿಟ್ರೆ? ಸ್ವಲ್ಪ ಸಮಾಜದಿಂದ ಕೇಳಿದ್ರೆ ಮಾತಾ ತೇರಿಗೆ ಒಂದು ತಿಳ್ಕೊಳ್ರಿ. ಅದೆಲ್ಲ ಹೋಗ್ಬಿಟ್ರಪ್ಪ, ನಿಮ್ಮ ಪ್ರಸ್ತಾವ ವಿಷಯ ನಮ್ಗೆ ಯಾಕೆ? ಅಂದಾಗೆ ಗವರ್ನರ್ ರಾಜೀನಾಮೆ ಕೇಳ್ತಿದ್ದಾರೆ ನಿಮ್ದು, ಏನ್ ಮಾಡೋದು? ಯಾರಿಗೂ ಕೇಳಂತ ಹಕ್ಕು ಇಲ್ಲ, ಅಧಿಕಾರನೂ ಇಲ್ಲ. ನಿಮ್ಮ ಪಾರ್ಟಿ ಹೆಂಗ್ ಗೆದ್ಕೊ ಅಂತ ಬಂದಿದ್ದು ಸ್ವಲ್ಪ ಡೀಟೇಲ್ ಹೇಳ್ರಿ. ಒಂದಿತ್ತು, ನಾಲ್ಕಾಯ್ತು, 40 ಆಯ್ತು, 44 ಆಯ್ತು, 79 ಆಯ್ತು, 100 ಆಯ್ತು, 121 ಇವತ್ತು. ಏ ಬಾರಿ ಬಿಡ್ರಿಪ್ಪ, ಏ 121 ಈಗ ಮೈನಸ್ ಮಾಡ್ರಿ, 4 ಮಂದಿ ಜೈಲಿನಲ್ಲಿ ಇದ್ದಾರೆ, ಒಬ್ಬ ರಾಜೀನಾಮೆ ಕೊಟ್ರು. ಹೌದು ಅದೆಲ್ಲ ಇರ್ಲಿ, ನೆಕ್ಸ್ಟ್ ಚುನಾವಣೆಯಲ್ಲಿ ಕೈ ಪಾರ್ಟಿ JDS ಸೇರ್ಕೊಂಡು ನಿಮ್ಮನ್ನು ಮಣ್ಣು ಮುಕ್ಕಿಸ್ತಾರಂತಲ್ಲ. ತಿಪ್ಪಲಾಗ ಹೊಡೆದ್ರು ಕೂಡ ನಮ್ಮನ್ನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಇನ್ನು 25 ವರ್ಷ ನಾವು ಅಧಿಕಾರದಲ್ಲಿ ಇರ್ತೇವೆ, ಇನ್ನೂ ಒಳ್ಳೆ ಕೆಲಸ ಮಾಡ್ತೇವೆ. ಓ ಹಂಗ, ಏ ಬಾರಿ ಬಿಡ್ರಪ್ಪ, ಬಾರಿ ಗಟ್ಟವನ್ರಿ ನೀವು. ಹೌದು ಅಂದಾಗೆ ನಿಮ್ಮ ಚಟ್ಟಿ ದೋಸ್ತ ಎಡ್ಡಿಜಿ ಕೇಸ್ನಲ್ಲಿ ಫಿಟ್ ಆದ್ರಲ್ಲರಪ್ಪ. ತೀರ್ಮಾನ ಆಯ್ತಾ? ಏನ್ ತೀರ್ಮಾನ ಆಗ್ಬಿಟ್ಟಿದ್ಯಾ? ನೀವು ಹೇಳ್ತಿರೋ ಪ್ರಕಾರ ಇಲ್ಲಿಗಲ್ಲ ಅಂತ ಆಗೋಗ್ಬಿಟ್ಟಿದ್ಯಾ? ಅಂದಾಗೆ ನಮ್ಮ ಪಕ್ಷದ ಗ್ರಹಗತಿ ನೆಟ್ಟಿಗಿಲ್ಲ, ಹಂಗಾಗಿ ನಮ್ಮ ಕತೆ ಮುಗೀತು ಅಂತ ಅಲ್ಲಿ ನಿಮ್ಮ ಹುಡುಗ ಸೋಮಣ್ಣ ಹೇಳಕತ್ತಾರಲ್ಲ. ಯಾರು ಹೇಳಿದ್ದು ರೇ ಸ್ವಾಮಿ? ನನ್ನ ಕೇಳ್ರಿ. ಹೇ ನಿಮಗೆ ಗೊತ್ತಪ್ಪ, ನಿಮ್ಮ ಹುಡುಗ ಹೇಳಿದ, ಅದಕ್ಕೆ ಹೇಳಿದೆ. ಹೋಗ್ಲಿ, ಕಮಲ್ ಪಕ್ಷದಲ್ಲಿ ಇದ್ಕೊಂಡು ಇವಾಗ ನಿಮ್ಗೆ ಅನ್ಸದ್ರೆ ಏನ್ ಹೇಳ್ರಿ? ಇಂತ ಒಂದು ಪೊಲಿಟಿಕಲ್ ಪಾರ್ಟಿಲಿ ಇದೀನಿ ಅಂತ ಹೆಮ್ಮೆ ನಂಗೆ. ಯಾವುದೋ ಜನ್ಮದ ಮಾಡಿದ್ರೆ ಪುಣ್ಯಾಂತಿ ಪಾರ್ಟಿ ಅಧ್ಯಕ್ಷನ ಕೂಡ ನಾನಾಗಿದ್ದೀನಿ. ಅಬ್ಬಾಬಾ ಎಂತ ಮಾತು ಹೇಳಿದ್ರಿ, ಅದೆಲ್ಲ ಇರ್ಲಿ, ಮುಂದ ನಿಮ್ಮ ಸರ್ಕಾರ ಗತಿ ಏನ್ ಹೇಳ್ರಿ? ಇನ್ನು 25 ವರ್ಷ ಈ ಸರ್ಕಾರ BJP ಸರ್ಕಾರ ಬರುತ್ತೆ, ಕಣ್ಣು ತುಂಬಾ ನೋಡಿ ಆನಂದ ಪಡ್ತೀನಿ ನಾನು. ಓಕೆ ರೈಟ್ ರೈಟ್. ಯಾಕೆ ರೈಟ್? ಇದನ್ನೇನು ಹಾಕಂಗಿಲ್ಲ ಅಲ್ವಾ ನೀವು? ಅಯ್ಯೋ ಹೋಗ್ಲಿ ಬಿಡ್ರಿ, ಹಾಕಲ್ಲ, ನಾನ್ ಬಿಟ್ಬಿಡ್ರಿ. ನೋನ್ ಅವ್ರು ಬಿಡ್ತೀನಿ, ನಿಮ್ಮನ್ ಬಿಡಲ್ಲ ನಾನು. ಅಯ್ಯೋ ಶಿವನೇ, ಬಿಡಂಗಿಲ್ಲ ಅಂತಿರ್ಲ, ನಾನೇ ನಿಮ್ ಡಾರ್ಲಿಂಗ. ಡಾರ್ಲಿಂಗ್ ಅಂತ ಎಷ್ಟು ಚಂದ ಆಗ್ತಿರಲ್ರಿ, ಶ್ರೀರಾಮಕೃಷ್ಣ ಅಂತ ನಗ್ತಿರ ನೋಡ್ರಿ. ಹೋಗ್ಲಿ ಪರವಾಗಿಲ್ಲ, ಇಷ್ಟ ತನ ಸಿಕ್ಕಾಪಟ್ಟೆ ದಣ ಬಿಟ್ರಿ, ಸ್ವಲ್ಪ ನೀರು ಕೊಡ್ರಿ ಇವಾಗ. ಏ ನೀರು ಕೊಡ್ರೋ? ಏ ಬಸ್ ನೀರು ಕೊಡ್ರೋ ಅಲ್ಲಿ ಸಾಹೇಬ್ರಿಗೆ. ಮೆಲ್ಕ ಕೊಡಿರಿ. ನಂಗ್ ಬೇಡ. ಪಾಪ ನಿಮ್ ಸಿಕ್ಕಾಪಟ್ಟೆ ಸೆಟ್ ತರಿಸ್ಬಿಟ್ಟೆ, ಸ್ವಲ್ಪ ನಾ ಹೋಗುವಾಗ ನಗ್ರಿ. ಬಾ ಖುಷಿ ಆಗ್ತ ನೋಡ್ರಿ ನಮಗೆ. ಸೂಪರ್ ಇಷ್ಟ ಬರ್ತೇವೆ ನಾವು ಬರ್ತೇವೆ. ಎನಿವೇ ಪಾಲಿಟಿಕ್ಸ್ ಅಂದ್ಮೇಲೆ ಈ ಟ್ರಿಕ್ಕು ಗಿಮಿಕ್ಕು ಅಸಹ್ಯ ಎಲ್ಲ ಇದ್ದದೆ ಇರಲಿ ಬಾಕಾಂತ, ಇದೆಲ್ಲ ಇದ್ದದೆ ಗೋಳು, ಪ್ರತಿದಿನದ ಗೋಳು, ಏನು ಮಾಡೋಕ್ಕಾಗಲ್ಲ. ನನ್ನ ಓಲ್ಡ್ ಮಾಡೆಲ್ ಹಾರ್ಲೆ ಡೇವಿಡ್ಸನ್ ಬೈಕ್ನ ಈಚೆ ತೆಗಿದ್ದೇನೆ. ನಾನು ನೀನು ಕೊಡಗಿನಳ್ಳಿಗೋಗಿ ಖಾದರ್ ಸಾಬ್ನ ಕೈಮಾ ಉಂಡೆ ತಿನ್ಕೊಂಬರೋಣ. ನಡೀಕಾಂತ ನಡೇ.